ಇವತ್ತು ಇಲ್ಲಿ ಎರಡು ಪ್ರಾರ್ಥನೆಗಳಾದವು. ಮೊದಲನೆಯ ಪ್ರಾರ್ಥನೆ ನಿಜಲಿಂಗಪ್ಪನವರಿಗೆ ಗೌರವ ಸಲ್ಲಿಸುವಾಗ ಸ್ವಾಮೀಜಿಯವರ ಮರಿ ಅದನ್ನ ಒಂದು ಪ್ರಾರ್ಥನೆಯನ್ನು ಮಾಡಿದರು. ನಂತರ ಇಲ್ಲಿ ನಾವು ಈ ಕಾರ್ಯಕ್ರಮವನ್ನು ಶುರು ಮಾಡುವಾಗ ಮತ್ತೊಂದು ಪ್ರಾರ್ಥನೆಯನ್ನು ನನ್ನ ಸ್ನೇಹಿತರು ಮಾಡಿದರು. ಈ ಎರಡೂ ಪ್ರಾರ್ಥನೆಯಲ್ಲಿ ನಾವು ಸ್ಥಾವರವನ್ನ ಪ್ರಶ್ನಿಸಿ ಈ ಸ್ಥಾವರದ ವಿಪರೀತವಾದ ಆಶಯವನ್ನು ಪ್ರಶ್ನಿಸಿ ಎರಡೂ ಪ್ರಾರ್ಥನೆಗಳಿದ್ವು. ಮೊದಲನೇ ಪ್ರಾರ್ಥನೆಯಲ್ಲಿ ಅಂತೂ ಸ್ಪಷ್ಟವಾಗಿ ಬರೀ ಸ್ಥಾವರವನ್ನಷ್ಟೇ ಅಲ್ವಾ, ಎಲ್ಲ ದೇವಸ್ಥಾನಗಳನ್ನು ತಿರಸ್ಕರಿಸಿ ನಾನೇ ದೇವಸ್ಥಾನ, ನನ್ನ ದೇಹವೇ ದೇವಸ್ಥಾನ ಅನ್ನುವ ದುಡಿಯುವ ಜನರ ಮೂಲ ಆಶಯವನ್ನು ಎತ್ತಿ ಹಿಡಿದ ಪ್ರಾರ್ಥನೆಯಾಗಿತ್ತು. ದುರಂತ ಏನಾಗಿದೆ ಅಂತಂದ್ರೆ, ಈ ಎಲ್ಲ ಆಶಯಗಳನ್ನು ನಾವು ದೊಡ್ಡ ದೊಡ್ಡ ಸ್ಥಾವರಗಳನ್ನು ಕಟ್ಟಿ ಅವುಗಳನ್ನು ನೆಟ್ಟಿಬಿಟ್ಟಿದ್ದೇವೆ. ಅದನ್ನೇ ನಾವು ರಾಕ್ಷಸ ಆರ್ಥಿಕತೆ ಅಂತ ಕರೆಯೋದು. ಇವತ್ತಿನ ರಾಕ್ಷಸ ಆರ್ಥಿಕತೆ ಏನ್ ಮಾಡ್ತಾ ಇದೆ ಅಂತಂದ್ರೆ, ಎಲ್ಲ ಆಶಯಗಳನ್ನು ಉಳಿಸ್ಕೊಂಡು ಅದನ್ನ ಭಾರಿ ಭಾರಿ ಕಟ್ಟಡಗಳಲ್ಲಿ ಭಾರಿ ಭಾರಿ ಶ್ರೀಮಂತಿಕೆಯಲ್ಲಿ ಬಂಧಿಸಿ ಮೂಲ ಈ ಆಶಯದ ಮೂಲ ಕರ್ತೃಗಳಾದ ದುಡಿಯುವ ಜನರನ್ನ ನಾವು ಸಂಪೂರ್ಣವಾಗಿ ಅವರ ಪವಿತ್ರತೆಯನ್ನ ಹಾಳುಗೆಡವಿದೆ. ಬಸವಣ್ಣನವರಿಗೆ ಇವತ್ತು ಗೌರವ ಇದ್ರೆ ಆ ಗೌರವ ಯಾಕೆ ಇದೆ ಅಂತಂದ್ರೆ, ಅವರು ಶರಣರ ಜೊತೆಗಿದ್ರು ಅಂತಲ್ಲ, ಆ ಶರಣರೆಲ್ಲರೂ ದುಡಿಯುವ ಜನರಾಗಿದ್ರು, ಆ ಶರಣರೆಲ್ಲರೂ ದುಡಿಯುವ ಜನರಾಗಿದ್ರು ಮಾತ್ರ ಅಲ್ಲ, ಪ್ರತಿದಿನ ತನ್ನ ದುಡಿಮೆಯಿಂದಲೇ ತನ್ನ ಜೀವನ ನಿರ್ವಹಣೆ ಮಾಡಿ ತಾನು ಎರಡು ತುತ್ತು ತಿನ್ನುವುದರ ಬದಲು ಒಂದು ತುತ್ತನ್ನ ಬೇರೆಯವರಿಗೆ ಕೊಟ್ಟು ಬದುಕ್ತಿದ್ದಂತಹ ದುಡಿಯುವವರಾಗಿದ್ದರು. ಬಸವಣ್ಣನವರು ಅವರನ್ನ ಸಾಮಾಜಿಕವಾಗಿ ಸಂಘಟಿಸಿದ್ದು ಮಾತ್ರ ಅಲ್ಲ, ಸಾಮಾಜಿಕವಾಗಿ ಅವರನ್ನ ಸಂಘಟಿಸುವುದರ ಜೊತೆಗೆ ಅಥವಾ ಆರ್ಥಿಕವಾಗಿ ಅವರನ್ನ ಸಂಘಟಿಸುವುದರ ಜೊತೆಗೆ ಅವತ್ತಿನ ಸಮಾಜಕ್ಕೆ ಒಂದು ಲಾಭವನ್ನು ತರುವುದರ ಜೊತೆಗೆ ಇನ್ನೊಂದು ಕೆಲಸವನ್ನ, ಮಹತ್ವದ ಕೆಲಸವನ್ನ ಅವರು ಮಾಡಿದರು. ಅದೇನು ಅಂತಂದ್ರೆ, ಈ ದುಡಿಯುವ ಜನ ಇವರು ಪವಿತ್ರರು ಅಂತ ಮತ್ತೆ ಮತ್ತೆ ಹೇಳಿದರು. ಅವರು ಹೇಳಿದ್ದ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ಸಂಗತಿ ಅಂತಂದ್ರೆ, ಈ ಹೇಳಿದ ಮನುಷ್ಯ ಹುಟ್ಟಿನಿಂದ ಬ್ರಾಹ್ಮಣನಾಗಿದ್ದ, ಈ ಹೇಳಿದ ಮನುಷ್ಯ ದುಡಿಯುವ ಮನುಷ್ಯ ಆಗಿರಲಿಲ್ಲ, ಶ್ರಮಜೀವಿ ಆಗಿರಲಿಲ್ಲ. ಆತ ಈ ಮಾತನ್ನ ಹೇಳಲಿಕ್ಕಾಗಿ ತನ್ನ ಬ್ರಾಹ್ಮಣಿಕೆಯನ್ನು ತಿರಸ್ಕರಿಸಿ ದುಡಿಯುವ ಜನರ ಜೊತೆಗೆ ನಿಂತು ಮತ್ತೆ ಮತ್ತೆ ಬ್ರಾಹ್ಮಣಿಕೆಯನ್ನು ತಿರಸ್ಕರಿಸ್ತಾ, ತನ್ನ ಬ್ರಾಹ್ಮಣಿಕೆಯನ್ನ, ತನ್ನ ಕುಲವನ್ನು ತಿರಸ್ಕರಿಸ್ತಾ ಇವರಿಗೆ ಗೌರವವನ್ನ ತಂದುಕೊಟ್ಟ. ಇವತ್ತು ಹನುಮಂತಪ್ಪ ಅವರು ಹೇಳಿದ ಹಾಗೆ 48ರ ನಂತರದ ಯುಗದಲ್ಲಿ ಫೆಬ್ರವರಿ 7ನೇ ತಾರೀಕು ಬಹಳ ತುಂಬಾ ಮುಖ್ಯವಾದ ಸಂಗತಿ ಅದು. ಫೆಬ್ರವರಿ ಏಳನೇ ತಾರೀಕು ನಡೆಯಬೇಕಾಗಿದ್ದ ರಚನಾತ್ಮಕ ಕೆಲಸಗಾರರ ಒಂದು ಸಭೆ, ಆ ಸಭೆಯನ್ನ ಕರೆದದ್ದು ಗಾಂಧೀಜಿಯವರು. ಮತ್ತೆ ಆ ಸಭೆಯನ್ನ ಗಾಂಧೀಜಿಯವರು ಕರೆದದ್ದು ಯಾಕೆ ಅಂತಂದ್ರೆ, ಎರಡು ದಾರಿಗಳನ್ನ ಬೇರೆ ಮಾಡ್ಲಿಕ್ಕೆ ಕರೆದಿದ್ರು ಅವರು. ಒಂದು ದಾರಿ ಪಂಡಿತ್ ಜವಾಹರಲಾಲ್ ನೆಹರು ಅವರನ್ನ ಮತ್ತೆ ಅವರ ಸಹೋದ್ಯೋಗಿಗಳನ್ನ ಅಧಿಕಾರದಲ್ಲಿ ಕೂಡಿಸಿದ್ರೆ, ಇನ್ನೊಂದು ದಾರಿಯಿಂದ ನಾವು ಸಾಮಾಜಿಕ ಕಾರ್ಯಕರ್ತರು ಬಸವಣ್ಣನವರ ರೀತಿಯಲ್ಲಿ ಅಥವಾ ಯಾವುದೇ ಸಂತರ ರೀತಿಯಲ್ಲಿ ನಮ್ಮ ಸಾಮಾಜಿಕ ಚಳುವಳಿಯನ್ನ, ನಮ್ಮ ಸಾಮಾಜಿಕ ಕ್ರಾಂತಿಯನ್ನ ನಾವು ಮುಂದುವರೆಸೋಣ. ಸಾಮಾಜಿಕ ಕ್ರಾಂತಿಯನ್ನ
ಅಧಿಕಾರ ರಹಿತವಾಗಿ ಮುಂದುವರಿಸೋಣ ಅಂತ ಹೇಳಿ ಅವರು ಕರೆದಿದ್ದ ಸಭೆ ಅದು. ಆ ಸಭೆಯಲ್ಲಿ ಅನೇಕ ಹೆಸರುಗಳನ್ನು ಅವರು ಹೇಳಿದ್ರು. ಅದರ ಜೊತೆಗೆ ಜೆ ಸಿ ಕುಮಾರಪ್ಪನಂತವರು, ಯಾರು ಗಾಂಧೀಜಿಯವರ ಈ ಸಾಮಾಜಿಕ ರಚನಾತ್ಮಕ ಚಳುವಳಿಗಳಿಗೆ ಬುನಾದಿಯನ್ನು ಹಾಕಿಕೊಟ್ರು, ಯಾರು ಅವರು ಹೇಳಿದ ಈ ಮಗನ್ ಸಂಗ್ರಹಾಲಯ, ಮಗನ್ ಖಾದಿ, ಮಗನ್ ಇದು ಇದನ್ನೆಲ್ಲ ಮಾಡಿದ್ರು, ಇವರೆಲ್ಲ ಬಹಳ ಪ್ರೀತಿಯಿಂದ ಆ ಸಭೆಯನ್ನ ಸಂಘಟಿಸಿದ್ರು. ಅವ್ರಿಗೆಲ್ಲ ಒಂದು ಅದಮ್ಯವಾದ ಆಶಯ ಇತ್ತು, ಏನು ಅಂತಂದ್ರೆ ಗಾಂಧೀಜಿಯವರು ಹೇಳಿದ ಹಾಗೆ ಎರಡನ್ನ ಬೇರೆ ಮಾಡ್ತಾರೆ, ಬೇರೆ ಮಾಡಿ ಗಾಂಧೀಜಿಯವರು ರಚನಾತ್ಮಕ ಕಾರ್ಯಕ್ಕೆ ನಾಯಕತ್ವವನ್ನು ಕೊಡ್ತಾರೆ ಅಂತ ಅವರು ಆಶಿಸಿದ್ರು. ಅವರ ಆಶಯ ತುಂಬಾ ಅತಿಯಾದ ಆಶಯ ಏನಾಗಿರಲಿಲ್ಲ. ಯಾಕೆಂತಂದ್ರೆ 1947 ಆಗಸ್ಟ್ 15 ತಾರೀಖಿಗೆ ಗಾಂಧೀಜಿಯವರು ದೆಹಲಿಯಿಂದ ದೂರ ಉಳಿದು ಕಲ್ಕತ್ತೆಯಲ್ಲಿ ಉಳಿದು ಅಲ್ಲಿ ನಡೆಯುತ್ತಿದ್ದ ಈ ದಂಗೆಯನ್ನ ತಣಿಸುತ್ತಾ ದೇವರ ಧ್ಯಾನ ಮಾಡ್ತಾ ಅವರು ಕರೆದಿದ್ರು. ಹಾಗಾಗಿ ಎಲ್ಲರಿಗೂ ಸ್ಪಷ್ಟ ಇತ್ತು ಗಾಂಧೀಜಿಯವರು ಅಧಿಕಾರದ ಜೊತೆ ಹೋಗೋದಿಲ್ಲ, ಪ್ರತ್ಯೇಕವಾಗಿ ನಿಲ್ತಾರೆ ಅಂತ. ಆ ಪ್ರತ್ಯೇಕತೆಯ ದಾರಿ ರಚನಾತ್ಮಕ ಚಳುವಳಿಯ ದಾರಿ ಆಗತ್ತೆ ಅಂತ ತಿಳ್ಕೊಂಡು ಅವತ್ತು ಅವರೆಲ್ಲ ನೆನೆದಿದ್ರು. ಹನುಮಂತಪ್ಪನವರು ಹೇಳಿದ ಹಾಗೆ ಜನವರಿ 30 ಗಾಂಧೀಜಿಯವರ ಕೊಲೆಯಾಗಿ, ಇದೆಲ್ಲವೂ ಬಹಳ ಮುಖ್ಯ. ಗಾಂಧೀಜಿಯವರ ಕೊಲೆಯಾದದ್ದು ಯಾಕೆ, ಗಾಂಧೀಜಿಯವರ ಕೊಲೆಯಾದ ಮೇಲೆ ನಡೆದ ಈ ಸಭೆಯಲ್ಲಿ ಗಾಂಧೀಜಿಯವರು ಇರಲಿಲ್ಲ, ಮಿಕ್ಕವರೆಲ್ಲ ಇದ್ರು. ಪಂಡಿತ್ ನೆಹರು ಇದ್ರು, ವಿನೋಬಾ ಭಾವೆ ಇದ್ರು, ಇವರೆಲ್ಲರೂ ಸೇರಿ ತೆಗೆದುಕೊಂಡ ನಿರ್ಧಾರ ಏನು ಅಂತಂದ್ರೆ, ಜವಾಹರಲಾಲ್ ನೆಹರು ಹೇಳಿದ್ರು ಅವತ್ತಿನ ಸಭೆ ಮೇಲೆ, ಇಲ್ಲ ನಾವು ಸರ್ಕಾರದಿಂದ ಈ ರಚನಾತ್ಮಕ ಚಳುವಳಿಯನ್ನ ಮಾಡಲ್ಲ ಅಂತ. ಆದರೆ ಮಾಡಿದ್ದೇನಪ್ಪ ಅಂತಂದ್ರೆ ರಚನಾತ್ಮಕ ಚಳುವಳಿಯ ಹಿತಶ್ರೀಯನ್ನು ಅವತ್ತು ಹಾಡಲಾಯಿತು. ಈ ಎಲ್ಲ ಸಂಘಗಳನ್ನು, ಹನುಮಂತಪ್ಪನವರು ಹೇಳಿದ ಎಲ್ಲ ಸಂಘಗಳನ್ನ ಬರಖಾಸ್ತು ಮಾಡಲಾಯಿತು. ಸರ್ವಸೇವಾ ಸಂಘ ಅನ್ನುವ ಒಂದು ಸಾಕು ಅಂತ ಹೇಳಲಾಯಿತು. ಅದಾದ ಕೆಲವು ವರ್ಷದಲ್ಲಿ ಈ ಭೂದಾನಕ್ಕೆ ಇವರೆಲ್ಲರನ್ನೂ ಸೇರಿಸಲಾಯಿತು. ನೀವೆಲ್ಲರೂ ನಿಮ್ಮ ಕೆಲಸಗಳನ್ನ ಬಿಟ್ಟುಬಿಡಿ, ಭೂದಾನದ ಜೊತೆಗೆ ಬನ್ನಿ, ಇದೇ ಒಂದು ಕ್ರಾಂತಿ ಅಂತ ಹೇಳಲಾಯಿತು. ಆಗ ಕುಮಾರಪ್ಪನವರು ಮತ್ತು ಅನೇಕರು ಅದನ್ನ ಅದರ ಬಗ್ಗೆ ವಿಮರ್ಶೆ ಮಾಡಿದರು. ಇಲ್ಲ, ಹೀಗೆ ಮಾಡಬೇಡಿ, ರಚನಾತ್ಮಕ ಚಳುವಳಿ ಅನ್ನೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಹಳ್ಳಿಗಳಲ್ಲಿ ಒಂದು ಸಣ್ಣ ಚರಕದ ಕೆಲಸ ಮಾಡೋದಾಗ್ಲಿ, ಅಥವಾ ಒಂದು ಸಣ್ಣ ಶಾಲೆ ಶುರು ಮಾಡೋದಾಗ್ಲಿ, ಅಥವಾ ಹಳ್ಳಿಗಳಲ್ಲಿರುವ ಈ ಜಾತೀಯತೆಯನ್ನ ನಿರ್ಮೂಲನೆ ಮಾಡೋದಾಗ್ಲಿ ಅಷ್ಟು ಸುಲಭದ ಕೆಲಸ ಅಲ್ಲ ಇದು. ದಯವಿಟ್ಟು ಇದಕ್ಕಿರುವಂತಹ ಸಂಘಟನೆಗಳನ್ನ, ಇದಕ್ಕಿರುವಂತಹ ಕಾರ್ಯಕರ್ತೃಗಳನ್ನ ನೀವು ಪ್ರತ್ಯೇಕ ಮಾಡಬೇಡಿ ಅಂತ ಹೇಳಿದ್ರು. ಆದ್ರೆ ಕೇಳಿಲ್ಲ, ಅದರ ದುರಂತವನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ನಾವು ನೋಡ್ತಿರುವ ದುರಂತಕ್ಕೆ ಎರಡೂ ಮುಖಗಳಿವೆ. ಜನವರಿ 30 ಗಾಂಧೀಜಿಯವರನ್ನು ಕೊಂದ ತತ್ವದ ಮುಖವು ಇವತ್ತು ರಾಕ್ಷಸಾಕಾರವಾಗಿ ನಮ್ಮ ಮುಂದೆ ಬಂದು ನಿಂತಿದೆ. ರಚನಾತ್ಮಕ ಚಳುವಳಿಯನ್ನ ಕೊಂದ ಮುಖವು ಇವತ್ತು ನಮ್ಮ ಮುಂದೆ ರಾಕ್ಷಸಾಕಾರವಾಗಿ ಬಂದು ನಿಂತಿದೆ. ಅದರಿಂದ ಈ ರಾಕ್ಷಸತೆ ಅನ್ನೋದು ರಾಕ್ಷಸ ಆರ್ಥಿಕತೆಯೂ ಹೌದು, ರಾಕ್ಷಸ ಪವಿತ್ರತೆಯೂ ಹೌದು. ವಿಚಿತ್ರ ಅನ್ನಿಸ್ಬೋದು, ಈ ರಾಕ್ಷಸ ಪವಿತ್ರತೆ ಅಂತ ಇವರಂತ ವಿಚಿತ್ರವಾದ ಪದ ಬಳಸ್ತಿದ್ದಾರೆ. ಖಂಡಿತ ಹೌದು, ಯಾಕೆಂದ್ರೆ ಪವಿತ್ರ ಯಾವತ್ತೂ ಮಂದಿರಗಳಲ್ಲಿ ಇರಲಿಲ್ಲ, ಪವಿತ್ರ ಯಾವತ್ತೂ ಪೂಜಾರಿಗಳ ಕೈಯಲ್ಲಿರಲಿಲ್ಲ, ಪವಿತ್ರ ಯಾವತ್ತೂ ಇದ್ದದ್ದು ದುಡಿಯುವವರ ಜೊತೆನಲ್ಲಿ. ಅದು ಬರೇ ಬಸವಣ್ಣವ್ರು ಹೇಳಿದ ಮಾತ್ರ ಅಲ್ಲ, ಪ್ರಪಂಚದ ಪ್ರತಿಯೊಬ್ಬ ಸಂತನು ಮತ್ತೆ ಮತ್ತೆ ಹೇಳಿದ ಮಾತಿದು ಏನು ಅಂತಂದ್ರೆ, ಪವಿತ್ರವಾದದ್ದು ದುಡಿಮೆಯ ಜತೆಗೆ ಇರುವಂತಹದ್ದು. ಯಾವತ್ತು ದುಡಿಮೆಗೂ ಪಾವಿತ್ರ್ಯಕ್ಕೂ ಇರುವ ಸಂಬಂಧವನ್ನ, ಅವಿನಾಭಾವ ಸಂಬಂಧವನ್ನ ನಾವು ಮುರಿತೇವೋ ಅವತ್ತು ಪವಿತ್ರವಾದದ್ದು ಸಾಯತ್ತೆ, ದುಡಿಮೆಯೂ ಸಾಯತ್ತೆ. ನಾವಿವತ್ತು ಪವಿತ್ರವನ್ನು ಕೊಂದು ಹಾಕಿದ್ದೇವೆ, ದುಡಿಮೆಯನ್ನು ಕೊಂದು ಹಾಕಿದ್ದೇವೆ. ಇದನ್ನ ನಾನು ಈ ಪವಿತ್ರ ಕ್ಷೇತ್ರದಲ್ಲಿರುವ ಇವತ್ತಿನ ಸ್ವಾಮೀಜಿಗಳ ಬಗ್ಗೆ ವೈಯಕ್ತಿಕ
ವಿಮರ್ಶೆಯಾಗಿ ನಾನು ಹೇಳ್ತಾ ಇದ್ದೆ. ನನಗೆ ಖಂಡಿತವಾಗಿ ಗೊತ್ತಿದೆ ಅವರಲ್ಲಿ ಅನೇಕರು ನನಗಿಂತ ನಿಮಗಿಂತ ತುಂಬಾ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ, ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಅಥವಾ ರಾಜಕೀಯ ಕ್ಷೇತ್ರದಲ್ಲಿರೋ ಅವರನ್ನ ನಾನು ವೈಯಕ್ತಿಕವಾಗಿ ಟೀಕಿಸೋದಕ್ಕೆ ಹೋಗೋದಿಲ್ಲ. ನನಗಿಂತ ನಿಮಗಿಂತ ಹೆಚ್ಚು ಪ್ರಾಮಾಣಿಕವಾಗಿ, ಅದು ಸಿದ್ದರಾಮಯ್ಯನವರಿರಲಿ ಯಡಿಯೂರಪ್ಪನವರಿರಲಿ, ಹೆಚ್ಚು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೆ. ನೀವು ಇದನ್ನು ಕೇಳಿದ್ರೆ ಆಶ್ಚರ್ಯ ಅನಿಸ್ಬೋದು, ನಾನಂತೂ ಅದು ನಂಬ್ತೇನೆ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೆ. ಆದರೆ ಸನ್ಯಾಸಿಗಳು ಹೌದು, ರಾಜಕಾರಣಿಗಳು ಹೌದು, ಪವಿತ್ರ ಕ್ಷೇತ್ರದವರು ಹೌದು, ಆರ್ಥಿಕ ಕ್ಷೇತ್ರದವರು ಹೌದು, ಇವರು ಎಲ್ಲರೂ ತಮಗೆ ಇಷ್ಟ ಇರಲಿ ಇಲ್ಲದೆ ಇರಲಿ ರಾಕ್ಷಸ ಆರ್ಥಿಕತೆಯ ಗುಲಾಮರಾಗಿದ್ದಾರೆ. ನಾವೆಲ್ಲರೂ ಆ ಗುಲಾಮಗಿರಿಯನ್ನು ಅನುಭವಿಸ್ತಾ ಮೈ ಬರೆಸ್ಕೊಳ್ತಾ ಇದ್ದೇವೆ. ಅಯ್ಯೋ ಗ್ರಾಮೀಣ ಕ್ಷೇತ್ರ ನಶಿಸಿ ಹೋಗ್ತಾ ಇದೆ, ಅಯ್ಯೋ ಹಳ್ಳಿ ಜನ ಎಲ್ಲ ಇಲ್ಲಿಂದ ಹೋಗ್ತಾ ಇದ್ದಾರೆ, ಅಯ್ಯೋ ಹೆಣ್ಮಕ್ಳು ಎಲ್ಲ ಗಾರ್ಮೆಂಟ್ ಫ್ಯಾಕ್ಟ್ರಿ ಸೇರ್ತಾ ಇದ್ದಾರೆ, ಹಳ್ಳಿಗಳಲ್ಲಿ ಉಳಿದಿರುವಂತಹ ರೈತನಿಗೆ ಗಂಡು ಸಿಗ್ತಾ ಇಲ್ಲ, ಹೆಣ್ಮಕ್ಳು ಹೆಣ್ಮಕ್ಳ ಮೇಲೆ ನಮ್ಗೆ ಸಿಟ್ಟು, ಯಾಕೆಂದ್ರೆ ಮದುವೆ ಮಾಡ್ಕೋತಿಲ್ಲ ಈ ರೈತನ ಅಂತ. ಇಂತಹ ಒಂದು ಭೀಕರ ಪರಿಸ್ಥಿತಿಯನ್ನು ನಾವು ಇವತ್ತು ತಂದಿಟ್ಕೊಂಡಿದ್ದೇವೆ. ಆ ಪರಿಸ್ಥಿತಿಯಲ್ಲಿ ಈ ಸತ್ಯಾಗ್ರಹವನ್ನ ಇಟ್ಟು ನೋಡುವ ಅಗತ್ಯ ಇದೆ ಅಂತ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪವಿತ್ರ ಆರ್ಥಿಕತೆ ಅನ್ನೋದೇ ವಿಚಿತ್ರವಾದ ಪದ. ಈ ಪದವನ್ನು ನಾವು ಯಾಕೆ ಬಳಸಬೇಕಾಯಿತು ಅಂತಂದ್ರೆ, ನಿಜವಾಗ್ಲೂ ನಾವು ಬಳಸಬೇಕಾಗಿದ್ದ ಪದ ಗ್ರಾಮಾಭಿವೃದ್ಧಿ ಅಥವಾ ಗ್ರಾಮ ಸ್ವರಾಜ್ಯ, ಗಾಂಧೀಜಿಯವರು ಬಳಸಿದ ಪದ ಅದು, ಬಳಸಬೇಕಾಗಿತ್ತು. ಆದ್ರೆ ಯಾಕೆ ಬಳಸ್ತಿಲ್ಲ ಅಂತಂದ್ರೆ, ಗ್ರಾಮ ಸ್ವರಾಜ್ಯ ಮತ್ತು ಗ್ರಾಮ ಉದ್ಯೋಗದ ಬಗ್ಗೆ ನಾವು ಗ್ರಾಮ ಸೇವಾ ಸಂಘ ಕಳೆದ 6 ವರ್ಷಗಳಿಂದ ಹೋರಾಟಗಳನ್ನು ಮಾಡ್ಕೊಳ್ತಾ ಬಂದಿದೆ, ಅದರಲ್ಲೇ ನಂಬಿಕೆ ಇಟ್ಟವರು ನಾವು. ಆದ್ರೆ ಇವತ್ತು ಈ ಕಳೆದ 3 ವರ್ಷಗಳಲ್ಲಿ ಈ ರಾಕ್ಷಸ ಆರ್ಥಿಕತೆಯ ಬಿಡುವು ಎಷ್ಟು ಗಂಭೀರವಾಗಿ ನಮ್ಮನ್ನ ಆವರಿಸಿಕೊಂಡಿದೆ ಅಂತಂದ್ರೆ, ನಗರ ಕ್ಷೇತ್ರದ ಬಡವರು ಕೂಡ ವಿಪರೀತ ಕುಗ್ಗಿ ಹೋಗಿದ್ದಾರೆ, ಅವರು ಕೂಡ ಈ ಗ್ರಾಮ ಕ್ಷೇತ್ರದ ಬಡವರಷ್ಟೇನೆ ಹಾಳಾಗಿದೆ. ನಗರ ಕ್ಷೇತ್ರದ ಮುನಿಸಿಪಲ್ ಕೆಲಸಗಾರರಿರಲಿ ಅಥವಾ ನಗರ ಕ್ಷೇತ್ರದ ಗಾರ್ಮೆಂಟ್ ಹೆಣ್ಮಕ್ಳಿರಲಿ ಅಥವಾ ನಗರ ಕ್ಷೇತ್ರದ ಅಂಗನವಾಡಿ ಕಾರ್ಯಕರ್ತೆಯರಿರಲಿ ಅಥವಾ ಸಣ್ಣ ಕೈಗಾಡಿ ತಳ್ಳುಗಾಡಿಯ ವ್ಯಾಪಾರಿಗಳಿರಲಿ ಅಥವಾ ಸಣ್ಣ ವ್ಯಾಪಾರಿಗಳಿರಲಿ ಅಥವಾ ಸಣ್ಣ ವರ್ಕ್ಶಾಪ್ ಗಳನ್ನು ಮಾಡೋ ಜನ ಇರಲಿ, ಎಲ್ಲರೂ ನಾಶವಾಗಿ ಹೋಗಿದ್ದಾರೆ. ಇವ್ಯಾವುದು ಕೆಲಸ ಮಾಡ್ತಾ ಇಲ್ಲ. ಪೀಣ್ಯದ ಏಷ್ಯಾದ ಅತಿ ದೊಡ್ಡ ಇಂಡಸ್ಟ್ರಿಯಲ್ ಎಸ್ಟೇಟ್ ಪೀಣ್ಯ, ಪೀಣ್ಯ ಇವತ್ತು 70% ಮುಚ್ಚಿ ಹೋಗಿದೆ. ಇಂತಹ ಸಂದರ್ಭದಲ್ಲಿ ನಾವು ಗ್ರಾಮ ಮತ್ತು ನಗರಗಳನ್ನು ಒಡೆಯಬಾರದು. ಅಲ್ಲಿರುವ ದುಡಿಯುವ ವರ್ಗ ಮತ್ತು ಇಲ್ಲಿರುವ ದುಡಿಯುವ ವರ್ಗ ಒಟ್ಟಾಗಿ ಸೇರಿ ಮತ್ತು ಪವಿತ್ರತೆಯನ್ನು ಸಾಧಿಸಿಕೊಂಡು ಹೋರಾಟವನ್ನು ಮಾಡಬೇಕು ಅಂತ ಅನಿಸಿದ್ರಿಂದ ನಾವು ಅದಕ್ಕೆ ಒಂದು ಹೊಸ ಪದವನ್ನು ಕೊಡಬೇಕಾಗಿದ್ದರಿಂದ ಪವಿತ್ರ ಆರ್ಥಿಕತೆ ಎನ್ನುವ ಪದವನ್ನು ನಾವು ಕೊಟ್ಟಿದ್ದೇವೆ. ಅದರಿಂದ ಪವಿತ್ರ ಆರ್ಥಿಕತೆ ಅಂದ್ರೆ ತುಂಬಾ ಸರಳವಾದ ಅರ್ಥ ಏನಪ್ಪಾ ಅಂತಂದ್ರೆ, ದುಡಿಯುವ ಜನರ ಆರ್ಥಿಕತೆ. ಮತ್ತು ಪವಿತ್ರ ಕ್ಷೇತ್ರ ನಮ್ಮದು ನಿಮ್ಮದಲ್ಲ ಅಂತ ಹೇಳುವಂತಹ ಒಂದು ಹೋರಾಟ ಆಗ್ತಿದೆ. ನಿಮ್ಮದಲ್ಲ ಅಂತಂದ್ರೆ ಏನು? ನಿಮ್ಮದಲ್ಲ ಅಂದ್ರೆ ಇಷ್ಟೇನೆ, ದುಡಿಯುವವರ ಅಲ್ಲದವರನ್ನ ಬಸವಣ್ಣವರು ಏನ್ ಹೇಳಿದ್ದು ಅಂತಂದ್ರೆ, ಅಥವಾ ಜೀಸಸ್ ಕ್ರೈಸ್ಟ್ ಏನ್ ಹೇಳ್ದ ಅಂತಂದ್ರೆ, ನೀವು ಪಾಪಿಗಳು ಅಂತ. ಅದರಿಂದ ನಿಮಗೆ ಪಾಪವನ್ನ ಪರಿಹಾರ ಮಾಡಿಕೊಳ್ಳುವ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತ ಹೇಳ್ತಾನೆ ಜೀಸಸ್ ಕ್ರೈಸ್ಟ್. ಆ ಪಾಪವನ್ನ ಪರಿಹಾರ ಮಾಡಿಕೊಳ್ಳೋದಕ್ಕಾಗಿ ನೀವು ಸಮಾಜದ ಜೊತೆ ಕೆಲಸ ಮಾಡಬೇಕು. ಅಥವಾ ಮಾರ್ಕ್ಸಿಸ್ಟ್ ಪದವನ್ನು ಬಳಸೋದಾದ್ರೆ, ನಿಮ್ಮಲ್ಲಿರುವ ಸರ್ಪ್ಲಸ್ ವ್ಯಾಲ್ಯೂ, ನಿಮ್ಮಲ್ಲಿರುವ ವೆಲ್ತ್, ಇದನ್ನ ನೀವು ಬೇರೆಯವರಿಗಾಗಿ ವಿನಿಮಯ ಮಾಡಬೇಕು. ಆಗ ನಿಮ್ಮ ಪಾಪ ಪರಿಹಾರ ಆಗುತ್ತೆ, ಆಗ ನೀವು ಕೂಡ ಪವಿತ್ರರಾಗೋದಕ್ಕೆ ಅರ್ಹರಾಗ್ತೀರಿ. ಅಂದ್ರೆ ಸರಳವಾಗಿ ಈ ಮಾತಿನ ಅರ್ಥ ಏನು ಅಂತಂದ್ರೆ, ಮಂದಿರಗಳ ಅಗತ್ಯ, ದೇವರ ಅಗತ್ಯ ಇರೋದು ಮೇಲ್ಜಾತಿಗಳಿಗೆ, ಮೇಲ್ವರ್ಗದವರು.
ತಮಗೆ ಅಗತ್ಯ ಇರುವಂತಹ ಕೆಲ ಇದನ್ನ ಏನ್ ಮಾಡಿದ್ರು ಅಂದ್ರೆ ತಮ್ಮ ಕೈಯೊಳಗೆ ತಗೊಂಡು ನೀನು ಪವಿತ್ರ ಅಲ್ಲ ಅಂತ ಮಾಡಿ ಬಡವರಿಗೆ ನಿನಗ್ ನಾನು ದೇವರನ್ನ ಕೊಡ್ತೀನಿ ಬಾ ನೀನು, ಅದು ನೀನ್ ಬಂದ್ರೆ ಕೆಲವು ಸಲ ಗೇಟ್ ಹಾಕಿರ್ತೀನಿ, ನಿನ್ ಒಳಗೆ ಬಿಡೋದಿಲ್ಲ ನಾನು, ಮಂದಿರಗಳೊಳಗೆ ನಿನ್ಗೆ ಪ್ರವೇಶ ಬಿಡೋದಿಲ್ಲ, ನೀನು ಅಸ್ಪೃಶ್ಯ ಅಂತ ಹೇಳುವಂತಹ ಅಹಂಕಾರವನ್ನು ನಾವು ತೋರಿಸಿದ್ವಿ. ಅಂದ್ರೆ ನೋಡಿ, ಒಂದು ಕಡೆಯಿಂದ ಈ ಯಾಂತ್ರೀಕೃತವಾದ ಯಾವ್ದನ್ನ ಆಟೋಮೇಷನ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಲ್ಲ, ಆ ಆರ್ಥಿಕತೆಯನ್ನು ಸೃಷ್ಟಿ ಮಾಡಿದ್ವಿ. ಇನ್ನೊಂದು ಕಡೆಯಿಂದ ಪವಿತ್ರವನ್ನು ಅವ್ರ ಕೈಯಿಂದ ಕಸ್ಕೊಂಡು ನಮ್ ಜೇಬಲ್ಲಿ ಇಟ್ಕೊಂಡು, ನಮ್ ದೇವಸ್ಥಾನಗಳಲ್ಲಿ ಇಟ್ಕೊಂಡು, ನಮ್ಮ ಮಠಗಳಲ್ಲಿ ಇಟ್ಕೊಂಡು ನಾವು ಅವರನ್ನ ದರಿದ್ರ ಮಾಡಿದ್ವಿ. ಅದರಿಂದ ಇವತ್ತಿನ ದುಡಿಯುವ ವರ್ಗ ಎರಡು ರೀತಿಯಲ್ಲಿ ಅವರು ದಾರಿದ್ರ್ಯವನ್ನು ಅನುಭವಿಸ್ತಾ ಇದ್ದಾರೆ. ಅವರಿಗೆ ಯಾವುದನ್ನ ಇಂಗ್ಲಿಷ್ ಅಲ್ಲಿ ಡಿಗ್ನಿಟಿ ಅಂತ ಕರಿತೀವಲ್ಲ, ಡಿಗ್ನಿಟಿ ಆಫ್ ಲೇಬರ್, ಪ್ರತಿಯೊಬ್ಬರು ನಾವು ಕೇಳಿರ್ತೀವಿ, ಪ್ರೈಮರಿ ಶಾಲೆಯಲ್ಲಿ ಇರೋ ಮಕ್ಕಳು ಕೂಡ ಕೇಳಿರ್ತಾರೆ, ಡಿಗ್ನಿಟಿ ಆಫ್ ಲೇಬರ್, ಡಿಗ್ನಿಟಿ ಆಫ್ ಲೇಬರ್ ಅಂತ. ಆ ಲೇಬರ್ನ ಡಿಗ್ನಿಟಿಯನ್ನೇ ನಾವು ಕಿತ್ತಾಕಿದ್ದೇವೆ, ಆ ಲೇಬರ್ನ ದುಡಿಮೆಯನ್ನು ಕಿತ್ತಾಕಿದ್ದೇವೆ. ಪತ್ರಿಕೆಗಳ ಪ್ರಕಾರ ಕಳೆದ 6 ತಿಂಗಳಲ್ಲಿ ಪ್ರತಿದಿನ ಈ ದೇಶದ ಯುವಕ ಯುವತಿಯರು 3 ಲಕ್ಷ ಕೆಲಸಗಳನ್ನು ಕಳ್ಕೊಳ್ತಾ ಇದ್ದಾರೆ ಪ್ರತಿದಿನ. ಕಳೆದ 6 ತಿಂಗಳಲ್ಲಿ ಪ್ರತಿದಿನ 3 ಲಕ್ಷ ಕೆಲಸಗಳನ್ನ ನಮ್ಮ ಯುವಕ ಯುವತಿಯರು, ಗ್ರಾಮೀಣ ಯುವಕ ಯುವತಿಯರು, ನಗರದ ಯುವಕ ಯುವತಿಯರು ಕಳ್ಕೊಳ್ತಾ ಇದ್ದಾರೆ. ನಿಮಗೆ ಕೆಲವು ಅಂಶ ಅಂಕಿ ಅಂಶಗಳು ಗೊತ್ತಿಲ್ಲದೆ ಇರಬಹುದು. ಈ ಯಾರನ್ನ ನಾವು ಸಾಣೆಹಳ್ಳಿ ಮಠದ ಸ್ವಾಮಿಗಳಿಗಿಂತ ಜಾಸ್ತಿ ಪೂಜೆ ಮಾಡ್ತಿದ್ದೀವಲ್ಲ, ಯಾರ ಮಾತನ್ನ ಕಾಲಿಗೆ ಬಿದ್ದು ಕೇಳ್ತೇವಲ್ಲ, ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ಹೋಗಿ ಕಾಲಿಗೆ ಬಿದ್ದು ಕೇಳ್ತಾರಲ್ಲ, ಅಂತಹ ಅಂಬಾನಿಗಳು, ಅಡಾನಿಗಳು, ಟಾಟಾಗಳು, ಬಿರ್ಲಾಗಳು ಅವರು ಎಷ್ಟು ಉದ್ಯೋಗವನ್ನು ಕೊಡ್ತಿದ್ದಾರೆ ಈ ದೇಶದಲ್ಲಿ ಅಂತಂದ್ರೆ ಕೇವಲ 3.5% ಉದ್ಯೋಗವನ್ನು ಅವರು ಸೃಷ್ಟಿ ಮಾಡಿದರು. ಒಟ್ಟು ಉದ್ಯೋಗ ಸೃಷ್ಟಿ ಯಾವುದನ್ನ ನಾವು ಆರ್ಗನೈಸ್ ಸೆಕ್ಟರ್ ಅಂತೀವಲ್ಲ, ಅದು ಒಟ್ಟು ಉದ್ಯೋಗ ಸೃಷ್ಟಿ ಆಗಿರೋದು ಒಂದು ಕಾಲದಲ್ಲಿ 8% ಇತ್ತು, ತುಂಬಾ ಜಾಸ್ತಿ ಇದ್ದಾಗ 8% ಇತ್ತು, 7% ಇಳಿತು. ಇವತ್ತು ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಅದು 6.5% ಇಳಿದಿದೆ. ಅಂದ್ರೆ 100 ಜನ ಭಾರತೀಯರಲ್ಲಿ ಒಟ್ಟು ಉದ್ಯೋಗ ಸಿಗ್ತಿರೋದು 6.5%. ಆ 6.5% ಅಲ್ಲಿ ಅರ್ಧಕ್ಕಿಂತ ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡ್ತಿರೋದು ಸರ್ಕಾರ. ಇದು ನೋಡಿ ಎಂಥ ದುರಂತ, ಸರ್ಕಾರ 3.5% ಉದ್ಯೋಗವನ್ನು ಸೃಷ್ಟಿ ಮಾಡಿದೆ, ಈ ಅಂಬಾನಿಗಳು ಅಡಾನಿಗಳು 3.5% ಉದ್ಯೋಗ ಸೃಷ್ಟಿ ಮಾಡಿದೆ. ಇನ್ನು 93-94% ಜನರ ಹಣೆ ಬರಹವನ್ನ ಇವರು ಯಾರೂ ನಿರ್ಧಾರ ಮಾಡ್ತಾ ಇದ್ದಾರೆ. ಇವತ್ತಿಗೂ ಈ 94% ಜನರು ಬದುಕಿದ್ದಾರೆ, ಪ್ರಾಯಶಃ ಚೆನ್ನಾಗಿ ಬದುಕಿರ್ತಿದ್ರು. ಚೆನ್ನಾಗಿ ಅಂತಂದ್ರೆ ಈ ಅಂಬಾನಿ ಅಡಾನಿಗಳ ತರಲ್ಲ, ಅವ್ರಿಗೇನಾದ್ರೂ ಅವರಿಗೆ ನಿಮ್ ಪಾಡಿ ನೀವಿರ್ರಪ್ಪ, ಬಸವಣ್ಣ ಅವ್ರು ನಿಮ್ ಕೊಟ್ಟಿರೋ ಪಾವಿತ್ರ್ಯವನ್ನ ನೀವು ಉಳಿಸ್ಕೊಂಡ್ರಪ್ಪ ಅಂದಿದ್ರೆ ಅವ್ರು ಇವತ್ತೂ ಚೆನ್ನಾಗಿ ಬದುಕಿರೋ. ನಾವು ಅವ್ರನ್ನ ಕೊಂದದ್ದು ಹೇಗೆ ಅಂತಂದ್ರೆ, ಬರೀ ಆರ್ಥಿಕವಾಗಿ ಅಲ್ಲ, ಅವ್ರನ್ನ ಭಿಕ್ಷುಕರನ್ನಾಗಿ ಮಾಡ್ಕೊಂಡು ಅವರ ಆತ್ಮಸ್ಥೈರ್ಯವನ್ನ ಕಳೆದು ಅವ್ರನ್ನ ಪಾಪಿಗಳು ಅಂತ ಹೇಳಿ, ಪಾಪಿಗಳಾದ ನಾವು ಅವರನ್ನ ಪಾಪಿಗಳು ಅಂತ ಹೇಳಿ ನಾವು ಅವ್ರನ್ನ ಕೊಂದ್ವಿ. ಹಾಗಾಗೇನೆ ಇವತ್ತು ಹಳ್ಳಿ ಜನ ರೈತರ ಮಾತು ಕೇಳ್ತಾ ಇಲ್ಲ, ಹಳ್ಳಿಯ ದಲಿತ ನಿಮ್ಮ ಮನೆ ಕೆಲಸ ಬರಲ್ಲ ಅಂತಾನೆ, ಬಂದ್ರು ಕೆಲಸ ಮಾಡೋದಿಲ್ಲ, ಮಾಡಿದ್ರು ಅರ್ಧ ಕೆಲಸ ಹಾಳು ಮಾಡ್ತಾನೆ, ಹಠದಿಂದ ಹಾಳು ಮಾಡ್ತಾನೆ. ಇವತ್ತು ನನ್ನ ಮಲೆನಾಡಿನಲ್ಲಿ ಇವತ್ತು ಕಾರ್ ಹಾಕೊಂಡು ಹೋಗ್ತಾರೆ, ಕಾರ್ ಹಾಕೊಂಡು ದಲಿತರ ಕಾಲೋನಿಗೆ ಹೋಗಿ ಅವನತ್ರ ಬಾಮಾರಾಯ ಅಂತ ಹೇಳಿ ಅವ್ನು ಹತ್ತಿಸ್ಕೊಂಡು ಬಂದು ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ಆದ್ರೂ ಅವನು ಅರ್ಧ ಕೆಲಸ ಮಾಡಿ ಹೋಗ್ತಾನೆ. ನಾವು ಅವನು ಬೈತಿದ್ದೀವಿ. ಇದೊಂದು ಗಂಭೀರವಾದ ಸಾಮಾಜಿಕವಾದ ಒಂದು ಪಿಡುಗು. ಈ ಪಿಡುಗನ್ನ ನಾವು ಏನ್ ಮಾಡ್ತಿದ್ದೇವೆ ಅಂತಂದ್ರೆ, ಇವತ್ತಿನ ರಾಜಕೀಯ ಮಾಡ್ತಿರೋ ಹಾಗೆ ಇವರನ್ನ ಅವ್ರ ಮೇಲೆ ಎತ್ಕಟ್ಟದು, ಅವರನ್ನ ಇವ್ರ ಮೇಲೆ ಎತ್ಕಟ್ಟದು. ದಲಿತರೆಲ್ಲ ಕೊಳಕು ಅಂತ ಮೇಲ್ಜಾತಿಯವ್ರು ಹೇಳೋದು, ಮೇಲ್ಜಾತಿಯವರೆಲ್ಲ ಕೊಳಕು ಅಂತ ಇವ್ರು ಹೇಳೋದು, ಇವ್ರೊಂದಿಷ್ಟು ಜನರನ್ನ ತಮ್ಮ ಓಟುಗಾರನಾಗಿ ಇಟ್ಕೊಂಡಿರ್ತಾರೆ,
ಅವರೊಂದಿಷ್ಟು ಜನ ತಮ್ಮನ್ನ ಓಟುಗಾರನಾಗಿಟ್ಕೊಂಡು ಇಡೀ ದೇಶವನ್ನ ನಾವು ಹೊಡಿತಾ ಇದ್ದೇವೆ. ಅದರಿಂದ ಈ ಪವಿತ್ರ ಆರ್ಥಿಕತೆಯ ಹೋರಾಟ ಅನ್ನೋದು ಒಂದು ಸರಳವಾದ ಹೋರಾಟ. ಈ ನಾನು ಹೇಳಿದ 94% ದುಡಿಯುವ ವರ್ಗದವರ ಹೋರಾಟ ಇದು. ಇದು ಹೋರಾಟ ಅಂದ್ರೆ ನಾವು ಯಾವ ಸ್ಲೋಗನ್ ಹೋಗೋದಿಲ್ಲ ಮತ್ತು ಯಾವುದೇ ರಾಜಕೀಯ ಪಕ್ಷದ ವಿರುದ್ಧ ಹೋರಾಟ ಮಾಡೋದಿಲ್ಲ. ಈ ಹೋರಾಟ ಒಂದು ಸತ್ಯಾಗ್ರಹ, ಗಾಂಧೀಜಿಯವರ ಮಾದರಿಯ ಸತ್ಯಾಗ್ರಹ. ಈ ಸತ್ಯಾಗ್ರಹದ ಬೇಡಿಕೆನು ಬಹಳ ಸರಳವಾದಿದೆ, ವಿಚಿತ್ರವಾದಿದೆ. ಅನೇಕ ನನಗೆ ಪ್ರಶ್ನೆ ಮಾಡಿದ್ದಾರೆ, ನಿಮ್ಗೇನು ನಿಮ್ ಬೇಡಿಕೆ ಇಟ್ಟಿದ್ರಲ್ಲ ಅದರಲ್ಲಿ ಏನು ಅವ್ರಿಗೆ ಇಲ್ಲೇ ಇಲ್ಲವಲ್ಲ. ನಾವು ಇಟ್ಟಿರೋ ಬೇಡಿಕೆ ಏನು ಅಂತಂದ್ರೆ, ಅವರ ಉದ್ಯಮಶೀಲತೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಒಂದು ಆಂಟರ್ಪ್ರಿನರ್ಶಿಪ್ ಅಂತ ಕರೀತಾರೆ, ಬಡವರ ಉದ್ಯಮಶೀಲತೆಗಾಗಿ ನಾವು ಬೇಡಿಕೆ ಇಟ್ಟಿದ್ದೀವಿ. ಬಡವರಿಗೆ ನೀವು ಇನ್ನೊಂದಷ್ಟು 30 kg ಅಕ್ಕಿ ಕೊಡ್ತಿರೋದು 40 kg ಅಕ್ಕಿ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಪ್ರತಿಯೊಬ್ಬರು ಬಡವರ ಮನೆಗೂ ಒಂದೊಂದು ಸೈಕಲ್ ಕೊಡ್ತಾ ಇದ್ರಲ್ಲ, ಆ ಸೈಕಲ್ ಅನ್ನ ಮೋಟರ್ ಸೈಕಲ್ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಮೋಟರ್ ಸೈಕಲ್ ಮಾಡಿದ್ಮೇಲೆ ಅದಕ್ಕೆ 2 liter ಪೆಟ್ರೋಲ್ ನೀವೇ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ಅಕ್ಕಿ ಕೊಡ್ತಾ ಇದ್ರೆ ಅದ್ರ ಜೊತೆ ಬೇಳೆನೂ ಕೊಡಿ, ಸ್ವಲ್ಪ ಸಾಂಬಾರ ಪುಡಿನೂ ಕೊಡಿ, ಸ್ವಲ್ಪ ತರಕಾರಿನೂ ಕೊಡಿ ಅಂತ ಕೇಳ್ತಾ ಇಲ್ಲ. ನಾವು ಕೇಳ್ತಿರೋದೇನು ಅಂತಂದ್ರೆ, ಈ ಬಡವರ ಕ್ಷೇತ್ರದ ಉದ್ಯಮಶೀಲತೆಗೆ ಶಕ್ತಿ ತರುವಂತಹ ಕೆಲಸ ನೀವು ಮಾಡಿ ಅಂತ ಕೇಳ್ತಿದ್ದೀವಿ. ಅದಕ್ಕೆ GST ಶೂನ್ಯ ತೆರಿಗೆ ಮಾಡಿ ಅಂತ ಕೇಳ್ತಿದ್ದೇವೆ. ಈ ಉದಾಹರಣೆಗೆ ನೇಕಾರ ಹನುಮಂತಪ್ಪನವರಿಗೆ ಗೊತ್ತಿಲ್ಲ, ಪಾಪ ಅವರು ಅವರು ಅವ್ರು ನನ್ನ ಜೊತೆ ಹೋರಾಟಕ್ಕೆ ಬರಬೇಕು. ಏನು ಅಂತಂದ್ರೆ, ಎಲ್ಲ ಸರ್ಕಾರಗಳು ಸುಳ್ಳು ಹೇಳ್ತಾ ಇದ್ದಾವೆ, ಖಾದಿ ಗಲ್ಲಿ ಟ್ಯಾಕ್ಸ್ ಇದೆ ಅಂತ ಹೇಳ್ತಾರೆ, ಸುಳ್ಳು ಹೇಳ್ತಿದ್ದಾರೆ. ಇವತ್ತಿನ GST ಹೇಗಿದೆ ಅಂತಂದ್ರೆ, 10 ಟ್ಯಾಕ್ಸ್ ಆಗ್ತಾ ಇದೆ. 10 ಟ್ಯಾಕ್ಸ್ ಹಾಕ್ತೀವಿ, ಖಾದಿ ಬಟ್ಟೆ ಒಂದಕ್ಕೆ ಟ್ಯಾಕ್ಸ್ ಇಲ್ಲ, ಅದಾದ್ಮೇಲೆ ಖಾದಿ ಬಟ್ಟೆಯಲ್ಲಿ ಶರ್ಟ್ ಮಾಡಿದ್ರೆ ಅದಕ್ಕೆ ಟ್ಯಾಕ್ಸ್ ಹಾಕ್ತಾ ಇದೀವಿ. ಕೈಮಗ್ಗಕ್ಕಂತೂ ನರಕ ಮಾಡಿಟ್ಟಿದ್ದೀವಿ. ಯಾವ ನೇಕಾರನೂ ಇವತ್ತು ಬದುಕು ಉಳಿದೆ ಇರುವಂತಹ ಒಂದು ಪರಿಸ್ಥಿತಿಯನ್ನು ನಾವು ಮಾಡಿದ್ದೀವಿ. ಈ ಟ್ಯಾಕ್ಸಿನ ಅವಾಂತರ ಎಷ್ಟಾಗಿದೆ ಅಂತಂದ್ರೆ, ನೀವಲ್ಲಿ ಕುತ್ಕೊಂಡು ಡೆಲ್ಲಿನಲ್ಲಿ ಹೇಳ್ತೀರಿ, ಅದೇ ಅವ್ರಿಗೆ ಟ್ಯಾಕ್ಸ್ ಇಲ್ರಿ ಅಂತ. ಆದ್ರೆ ಪಾಪ ಒಬ್ಬ ನೇಕಾರ ತನ್ನ 4 ಸೀರೆ ತಗೊಂಡೋಗಿ ಲಾರಿನಲ್ಲಿ ಬುಕ್ ಮಾಡ್ಬೇಕು ಅಂತ ಹೋದ್ರೆ ಲಾರಿ ಒಂದು ಬುಕ್ ಮಾಡಿಸ್ಕೊಂಡಲ್ಲ, ಎಲ್ಲಪ್ಪ ನಿನ್ GST ಇದನ್ನ ತಗೊಂಡ್ಬಂದ್ ಕೇಳ್ತಾನೆ. ಇವ್ ಪಾಪ ಎಲ್ಲಿಂದ ತರ್ತಾನೆ? ಇಂಗ್ಲಿಷೇ ಬರದೇ ಇರುವಂತಹ ಈ ನಮ್ಮ ಬಡ ದುಡಿಯುವ ವರ್ಗದ ಜನ ಯಾವ GST ತರ್ತಾರೆ, ಯಾವ ಚಾರ್ಟೆಡ್ ಅಕೌಂಟೆಂಟ್ ಹತ್ರ ಹೋಗ್ತಾರೆ, ಯಾವ ಇಂಗ್ಲಿಷ್ ಭಾಷೆಯ ಸಾಫ್ಟ್ವೇರ್ ಅನ್ನ ಕೊಂಡ್ಕೊಳ್ತಾರೆ? ಇದು ಇವತ್ತಿನ ಸಮಸ್ಯೆ. ನೀವು ಪ್ರತಿ ದಿವಸ ಪೇಪರ್ ಓದ್ತಾ ಇದ್ದೀರಿ. ನಮ್ಮ ಹೆಣ್ಮಕ್ಳು ಇವತ್ತು ಬಂದಿದೆ ಹಿಂದೂ ಪೇಪರ್ ನ ದೊಡ್ಡ ಫೋಟೋ ಬಂದಿದೆ, ಹೆಣ್ಮಕ್ಳು GST ವಿರುದ್ಧ ಹಾಗೆ ಹೋರಾಟ ಮಾಡಿದ್ದಾರೆ. ಯಾರೋ ಬಡ ಹೆಣ್ಮಕ್ಳು, ಹಳ್ಳಿ ಹೆಣ್ಮಕ್ಳು. ಉದಾಹರಣೆಗೆ ಪಕ್ಕದ ಕೇರಳ ರಾಜ್ಯದಲ್ಲಿ ಈ ಎಲ್ಲ ಕೆಲಸಗಾರರಿಗೆ ಅವರು ನರೇಗಾನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಉದಾಹರಣೆಗೆ ನಮ್ಮ ನೇಕಾರರಿಗೆ ಏನು ಅಂತಂದ್ರೆ, ನೇಕಾರ ವಾರದಲ್ಲಿ 5 ದಿವಸ ಕೆಲಸ ಮಾಡಿದ್ರೆ, ಅವನಿಗೆ 5 ದಿವಸ ಕೆಲಸ ಮಾಡಿದ್ರೆ ಅವನು ಮಾಡ್ಕೋತಾನೆ, ಅದಕ್ಕೇನೋ ಒಂದು 100 ರೂಪಾಯಿನ ಸಿಕ್ಕತ್ತೆ, ಜೊತೆಗೆ ಅವನಿಗೆ ನರೇಗಾದಿಂದ ಅವನು ಕೂಲಿ ಸಿಗುತ್ತೆ. ಆಗ ಮಾತ್ರ ನೇಕಾರನ ಕೂಲಿ ಸುಮಾರು 300-350 ರೂಪಾಯಿ ದಿನಕ್ಕಾಗುತ್ತೆ. ಯಾಕೆಂದ್ರೆ ನರೇಗಾದಿಂದ ಅವನಿಗೆ 128 ಬರುತ್ತೆ, ಮಿಕ್ಕಿದ್ದವನ ಸೀರೆ ಮಾರೋದ್ರಿಂದ ಅವನಿಗೆ ಎಷ್ಟೋ 100 ರೂಪಾಯಿನ ಸಿಕ್ಕತ್ತೆ, ಬದುಕೋತಾನೆ. ನಾವು ಕೇಳ್ತಾ ಇದ್ದೀವಿ, ಇಲ್ಲಿ ಯಾಕೆ ಮಾಡ್ತಾ ಇಲ್ಲ ನಮ್ಮ ಕರ್ನಾಟಕದಲ್ಲಿ? ಇದನ್ನ ನಾನು ಯಾವುದೋ ಒಂದು ಸರ್ಕಾರದ ಬಗ್ಗೆ ಬೈತಾ ಇಲ್ಲ, ನಾನು ಯಾವ ಸರ್ಕಾರವೂ ಮಾಡಿಲ್ಲ, ಯಾವ ಸರ್ಕಾರವೂ ಮಾಡೋದಿಲ್ಲ. ಏನ್ ಹೇಳ್ತಾರೆ ಅಂತಂದ್ರೆ, ಸುಳ್ಳು ಸುಳ್ಳೆ ನಿಮ್ಗೆ ಸಾಲ ಮನ್ನಾ ಮಾಡಿದೀವಿ. ಎಂಥ ಹಸಿ ಸುಳ್ಳು ಅದು ಅಂತಂದ್ರೆ, 65 ಕೋಟಿ ರೂಪಾಯಿ ಸಾಲ, 65 ಕೋಟಿ, 65 ಕೋಟಿ ಅಂದ್ರೆ ಸರ್ಕಾರಕ್ಕೆ 65 ಪೈಸೆನೂ ಅಲ್ಲ, 65 ಕೋಟಿ ಸಾಲ ಮನ್ನಾ ಮಾಡಿದೀವಿ ಅಂತ 65,000 ಬಸ್ಗಳ ಮೇಲೆ ಯಡಿಯೂರಪ್ಪನ ಫೋಟೋ, ಆಮೇಲೆ ಅದರ ಫೋಟೋ ಎಲ್ಲ ಇದೆ. ಒಬ್ಬನೇ ಒಬ್ಬ ನೇಕಾರನಿಗೂ ಆ ಸಾಲ ಮನ್ನಾ ತಲುಪಿಲ್ಲ. ಯಾಕೆ ಅಂತಂದ್ರೆ, ಯಾವ ನೇಕಾರನಿಗೂ ಸಾಲ ಕೊಡೋದೇ ಇಲ್ಲ DCC ಬ್ಯಾಂಕ್, ಯಾವ ಬ್ಯಾಂಕು ಕೊಡೋದಿಲ್ಲ. ಇಂತಹ ಹಸಿ ಹಸಿ ಸುಳ್ಳುಗಳನ್ನು ಹೇಳ್ತಿರೋದ್ರಿಂದ ನಾವೇನ್ ಹೇಳ್ತಿದ್ದೀವಿ, ನೀವು ಅದನ್ನ ಬಿಟ್ಬಿಡಿ, ನೇಕಾರ ಬದುಕೋತಾರೆ. ಅವರಿಗೆ ನೀವು ಶೂನ್ಯ ತೆರಿಗೆ ಮಾಡಿ ಮತ್ತು ಇತರ ಈ ಯಾವುದು ನಾನು ಹೇಳಿದ ನರೇಗಾ ತರಹದ ಇದನ್ನು ಅವರಿಗೆ ಕೊಡಿ ಅಂತ ಕೇಳ್ತಾ ಇದ್ದೇವೆ.
ಈ ಕೆಲಸಕ್ಕಾಗಿ ನಾವು ತುಂಬಾ ಅವಸರನೂ ಮಾಡ್ತಿಲ್ಲ, ಈ ತರ ಸಣ್ಣ ಸಣ್ಣ ಸಭೆಗಳಲ್ಲಿ ಹೋಗಿ ಕೆಲಸ ಮಾಡ್ತಿದ್ದೇವೆ. ಇವತ್ತು ನಾನು ಇಲ್ಲಿಂದ ಹೊಸಪೇಟೆಗೆ ಹೋಗ್ತಾ ಇದ್ದೇನೆ, ಹೊಸಪೇಟೆಯಿಂದ ಗಜೇಂದ್ರಗಡಕ್ಕೆ ಹೋಗ್ತಾ ಇದ್ದೇನೆ, ಗಜೇಂದ್ರಗಡದಿಂದ ಹಿನ್ನೆಲೆಗೂ ಹೋಗ್ತಾ ಇದ್ದೇನೆ. ಹೀಗೆ ಹೋಗಿ ನಾವು ಮಾಡ್ತಾ ಇದ್ದೇವೆ. ಅವಸರ ಇಲ್ಲ ನಮಗೆ, ಯಾಕೆಂದ್ರೆ ಇದು ಅವಸರದಿಂದ ಆಗೋ ಕೆಲಸ ಅಲ್ಲ. ರಚನಾತ್ಮಕ ಚಳುವಳಿಗಳನ್ನ ಇವತ್ತು ಶುರು ಮಾಡಿದ್ರೆ ನಿಮಗೆ ಪ್ರಾಯಶಃ ಇನ್ನು 10 ವರ್ಷದ ನಂತರ ಒಂದು ಸಣ್ಣ ಹೂ ಬಿಡುತ್ತೆ. ಅದು 15 ವರ್ಷದ ನಂತರ ಒಂದು ಸಣ್ಣ ಫಲ ಬರಬಹುದು. ಅಷ್ಟು ತಾಳ್ಮೆ ಇದ್ರೆ ಮಾತ್ರ ನಾವು ರಚನಾತ್ಮಕ ಚಳುವಳಿ ಮಾಡ್ತೀವಿ ಅಂತ ಹೇಳಬೇಕು. ಇಲ್ಲದೆ ಇದ್ರೆ ಈ ರೀತಿಯ ಸ್ಥಾವರಗಳನ್ನು ಕಟ್ಟಿಸ್ಕೊಂಡು ಹೋಗುದು ಅದ್ಭುತವಾದ ಸ್ಥಾವರ ಇದೆ. ಆದ್ರೆ ಈ ಸ್ಥಾವರವನ್ನು ನಾನು ಈ ವಿಮರ್ಶೆಯನ್ನ ದಯಮಾಡಿ ಮತ್ತೆ ಹೇಳ್ತಿದ್ದೀನಿ, ನಿಮ್ ಮೇಲೆ ಮಾಡ್ತಾ ಇಲ್ಲ, ನಾನು ಒಟ್ಟಾರೆ ವ್ಯವಸ್ಥೆ ಬಗ್ಗೆ ಹೇಳ್ತಾ ಇದ್ದೇನೆ. ಈ ಸ್ಥಾವರದಿಂದ ನಿಜಲಿಂಗಪ್ಪನವರಿಗೆ ಏನ್ ಪ್ರಯೋಜನ ಆಗುತ್ತೆ? ಅವರ ಆಶಯ ಇದಾಗಿತ್ತ? ನಿಜಲಿಂಗಪ್ಪನವರ ಆಶಯ ಏನಾಗಿತ್ತು? ಬಸವಣ್ಣವರ ಆಶಯ ಏನಾಗಿತ್ತು? ಗಾಂಧೀಜಿ ಆಶಯ ಏನಾಗಿತ್ತು? ಈ ಸಭೆಯಲ್ಲಿ ಒಂದು ಹಳ್ಳಿಯ ಜನರು ಬರದೇ ಇದ್ರೆ, ಇದೊಂದೇ ಸಭೆ ಅಲ್ಲ, ಯಾವ ಸಭೆಯಲ್ಲೂ ಬರ್ತಾ ಇಲ್ಲ, ಅವರು ಯಾವ ಸಭೆಗೂ ಬರೋದಿಲ್ಲ. ಅವರು ಅವರಿಗೆ ನಮ್ಮ ಮೇಲೆ ಎಂಥ ಸಿಟ್ಟಿದೆ ಅಂತಂದ್ರೆ ಅವ್ರು ಹೇಳ್ತಿದ್ದಾರೆ, ಸಾಧ್ಯ ಆದ್ರೆ ಬೆಂಗಳೂರಿಗೆ ಹೋಗಿ ಒಂದು ವಾಚ್ಮನ್ ಕೆಲಸನೋ ಅಥವಾ ಒಂದು ಸೂಪರ್ವೈಸರ್ ಕೆಲಸನೋ ಅಥವಾ ಇನ್ಯಾವ್ದೊಂದು ಕಕ್ಕಸ್ ಕೊಳೆಯೋ ಕೆಲಸ ಆದ್ರೂ ಸೇರ್ತೀನಿ, ಆದ್ರೆ ನಿಮ್ ಸವಾಸ ಬೇಡ ಅಂತ ನಮ್ಮನ್ನು ಅವರು ತಿರಸ್ಕರಿಸ್ಬಿಟ್ಟಿದ್ದಾರೆ. ಅದರಿಂದ ಇದನ್ನ ತುಂಬಾ ಗಂಭೀರವಾಗಿ ನಾವು ಪರಿಗಣಿಸಬೇಕಾಗಿದೆ. ಮೊದಲನೇದಾಗಿ ನಾವು ನಮ್ಮನ್ನ ಸರಳಗೊಳಿಸ್ಕೊಳ್ಬೇಕಾಗಿದೆ. ಇವತ್ತು ರಚನಾತ್ಮಕ ಕಾರ್ಯಕರ್ತ ಕಾರ್ನಲ್ಲಿ ಓಡಾಡಿದ್ರೆ ಯಾವ ಹಳ್ಳಿಯವ್ರು ನಂಬ್ತಾರೆ? ರಚನಾತ್ಮಕ ಕಾರ್ಯಕರ್ತ ಇವತ್ತು 30,000 ನನ್ ಸಂಬಳ ಬೇಕು, 40,000 ರೂಪಾಯಿ ಸಂಬಳ ಬೇಕು ಅಂತಂದ್ರೆ ಯಾವ ಕಾರ್ಯಕರ್ತ ನಂಬ್ತಾನೆ? ಅವನು ಹೇಳ್ತಾನೆ, ನಿಮಗಿಂತ ಇವನು ಸರ್ಕಾರಿ ಆಫೀಸರ ವಾಸಿ, ಯಾಕಂದ್ರೆ ಲಂಚ ತಗೊಂಡ್ಬಿಟ್ಟು ನನಗೇನೋ ಒಂದು ಕೆಲಸ ಮಾಡ್ಕೊಡ್ತಾನೆ ಅಂತ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಬೇರೆಯವ್ರನ್ನ ಬಯೋದಕ್ಕಿಂತ ನಮ್ಮನ್ನೇ ನಾವು ಮೊದಲನೆಯದಾಗಿ ನಮ್ಮನ್ನ ನಾವು ಸರಳ ಜೀವನಕ್ಕೆ ಒಪ್ಪಿಸ್ಕೊಳ್ಬೇಕಾಗಿದೆ. ನಮ್ಮನ್ನ ನಾವು ಟೆಸ್ಟ್ ಮಾಡ್ಕೋಬೇಕಾಗಿದೆ. ಲಿಟ್ಮಸ್ ಟೆಸ್ಟ್ ಅಂತಾರೆ ಕೆಮಿಸ್ಟ್ರಿನಲ್ಲಿ, ನಾನು ಕೆಮಿಸ್ಟ್ರಿಯ ವಿದ್ಯಾರ್ಥಿ. ನಾನು ಲಿಟ್ಮಸ್ ಪೇಪರ್ನ ದಿನಾ ದಿನ ನನ್ನ ಬಾಯಿಯೊಳಗನ ಇಟ್ಕೊಂಡು ಇದು ಏನು ಯಾವ ಬಣ್ಣ ತೋರಿಸ್ತಾ ಇದೆ ಅಂತ ನೋಡಿಕೊಂಡು ಯಾವತ್ತು ಅದು ನೀಲಿ ಬಣ್ಣ ತೋರಿಸುತ್ತೋ ಅವತ್ತು ನಾನು ಈ ರಚನಾತ್ಮಕ ಕೆಲಸಕ್ಕೆ ಇಳಿಬೇಕು. ಇಷ್ಟೆಲ್ಲ ಹೇಳಿ ನನ್ನ ಮಾತನ್ನ ಮುಗಿಸೋದಕ್ಕೆ ಮುಂಚೆ, ಚರ್ಚೆಗೆ ಅನುವು ಮಾಡಿಕೊಡೋದಕ್ಕೆ ಮುಂಚೆ ಇನ್ನೊಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದು ನಾನು ನಿಜಲಿಂಗಪ್ಪನವರ ಪರಮ ಅಭಿಮಾನಿ. ಯಾಕೆಂತಂದ್ರೆ ಈ ಜಿಲ್ಲೆಯವನು ನಾವು ಹುಡುಗರಾಗಿದ್ದಾಗ ಪ್ರತಿ ದಿವಸ ಅವ್ರ ಮನೆ ಮುಂದೆ ಶಾಲೆಗೆ ಹೋಗ್ತಾ ಇದ್ವಿ, ಬರ್ತಾ ಇದ್ವಿ. ಅವತ್ತಿಂದ ನಾನು ಮನುಷ್ಯ ನೋಡಿದ್ದೇನೆ. ಅವ್ರ ಬಗ್ಗೆ ಬೇರೆಯವ್ರು ಏನೇ ಹೇಳಿ ಆ ಮನುಷ್ಯನಷ್ಟು ಪ್ರಾಮಾಣಿಕವಾದ ರಾಜಕಾರಣಿ ಈ ಪ್ರಾಯಶಃ ಈ ದೇಶದಲ್ಲಿ ಎಲ್ಲ ಒಂದು 12 ನಮ್ಗೆ ಸಿಕ್ಕರೆ ಬಹಳ ಕಷ್ಟ. ಅದರಿಂದ ಅವರ ನೆನಪಿನಲ್ಲಿ ನೀವು ಇಲ್ಲಿ ಒಂದು ನಿಜವಾದ ಗ್ರಾಮೀಣ ಅಭಿವೃದ್ಧಿಯ ಕೆಲಸವನ್ನ ಮಾಡೋದಾದ್ರೆ ಈ ಸುತ್ತಮುತ್ತಲಿರುವ ಹೆಣ್ಣುಮಕ್ಕಳು 4 ಇನ್ನೇನು ಬೇಡ, ಟೈಲರಿಂಗ್ ಮಿಷನ್ ಇಟ್ಕೊಂಡು ಒಂದಿಷ್ಟು ಬಟ್ಟೆ ಹೊಲ್ದರೆ ಅವ್ರು ನೋಡ್ಕೋತಾರೆ. ಇದನ್ನ ದುರಂತ ಏನಾಗ್ಬಿಟ್ಟಿದೆ ಅಂತಂದ್ರೆ ಒಂದ್ ಸ್ಥಾವರ ಕಟ್ತೀವಿ ಅದು ನೋಡ್ಕೊಳ್ಳೋ ಜನ. ಯಾಕೆ ಈ ಹಳ್ಳಿ ಜನ ಬಂದು ಅವ್ರು ಕೆಲಸನೂ ಮಾಡ್ತಾರೆ, ಗೇಟನ್ನು ಕ್ಲೋಸ್ ಮಾಡ್ತಾರೆ, ಗೇಟನ್ನು ತೆಗಿತಾರೆ. ನಾವು ಯಾಕೆ ಜನ ನಂಬೋದಿಲ್ಲ? ವಿಧಾನಸೌಧಗಳು ಹೋಗೋದಕ್ಕೆ 25 ಗೇಟ್ಗಳನ್ನು ನಾವು ದಾಟ್ಕೊಂಡು ಹೋಗ್ಬೇಕಾದಾಗ ಯಾವ ಸರ್ಕಾರ ಸಾಧ್ಯ ಆಗ್ತದಕ್ಕೆ? ಆದ್ರಿಂದ ನಾವು ಈ ನಿಜಲಿಂಗಪ್ಪನವರ ಈ ಸ್ಥಾವರದ ಸುತ್ತಲ ಗ್ರಾಮಗಳನ್ನ ಇದಕ್ಕೆ ತೆರೆಯೋಣ. ಅದಕ್ಕೆ ನನ್ನ ಕೈಯಿಂದ ಏನಾದ್ರೂ ಸಾಧ್ಯ ಆಗೋದಾದ್ರೆ ನಾನು ಸಂತೋಷದಿಂದ ಮಾಡ್ತೇನೆ. ಇಲ್ಲಿ ಯಾವ್ದಾದ್ರು ರಚನಾತ್ಮಕ ಚಳವಳಿಯನ್ನ ಶುರು ಮಾಡಿ, ನಿಧಾನಕ್ಕೆ ಶುರು ಮಾಡಿ, ಮೊದಲು ಟೈಲರಿಂಗ್ ಮಿಷನ್ ಇಂದ ಶುರು ಆಗಲಿ, ಆಮೇಲೆ ಮಗ್ಗ ಹಾಕಿ, ಆಮೇಲೆ ಚರಕವನ್ನು ಶುರು ಮಾಡುವಂತರಿ, ಅಥವಾ ಇನ್ನೇನು ಶುರು ಮಾಡಬಹುದು. ಅನೇಕ ರೀತಿಯ ಕೆಲಸಗಳನ್ನು ಶುರು ಮಾಡಬಹುದು. ಮಲೆನಾಡಿನಲ್ಲಿ ಕೆಲವು ಹೆಣ್ಮಕ್ಳು ಈ ತರಕಾರಿ ಕಸ ಅಥವಾ ಈ ಸಿಪ್ಪೆ ಕೊಡಿಸಿ ಅದರಿಂದ ಎನ್ಸೈಮ್ಸ್ ಮಾಡ್ತಾ ಇದ್ದಾರೆ. ಆ ಎನ್ಸೈಮ್ಸ್ ಇಂದ ಬಟ್ಟೆ ತೊಳೆಯೋದಕ್ಕೆ, ಮಖಕ್ಕೆ ಏನೋ ಫೇಸ್ ಏನೋ ಅಂತಾರಲ್ಲ, ಅದು ಎಲ್ಲ ಮಾಡ್ತಿದ್ದಾರೆ. ಅದರಿಂದ
ಅನೇಕ ಅದ್ಭುತವಾದ ಕೆಲಸಗಳು ಇವತ್ತು ನಮ್ಮ ದೇಶದಲ್ಲಿ ಆಗ್ತಾ ಇದೆ. ದುರಂತ ಏನು ಅಂತಂದ್ರೆ ಯಾವುದು ನಮ್ಮ ಕಣ್ಣಿಗೆ ಬೀಳೋದು. 48ರ ಫೆಬ್ರವರಿ 7ರ ನಂತರದಲ್ಲಿ ಈ ದೇಶದಲ್ಲಿ ರಚನಾತ್ಮಕ ಚಳವಳಿ ಸತ್ತಿಲ್ಲ. ರಚನಾತ್ಮಕ ಚಳವಳಿಯನ್ನ ಅದಕ್ಕೆ ತೆರೆ ಎಳೆದ್ಬಿಟ್ಟಿದ್ದೇವೆ, ಬುರ್ಕ ಹಾಕ್ಬಿಟ್ಟಿದ್ದೀವಿ. ಅದಕ್ಕೆ ಯಾವ ಕಣ್ಣಿಗೂ ಕಾಣಲ್ಲ. ಕಾಣದೇನಿದ್ರು ಭ್ರಷ್ಟಾಚಾರಿಗಳು, ರೇಪಿಸ್ಟ್ಗಳು ಮತ್ತು ರಾಜಕಾರಣ, ರಾಜಕಾರಣ, ರಾಜಕಾರಣ. ಪತ್ರಿಕೆಗಳಲ್ಲಿ ನೋಡಿದ ರಾಜಕಾರಣ, ಟಿವಿನಲ್ಲಿ ನೋಡಿದ ರಾಜಕಾರಣ, ರಾಜಕಾರಣ ಒಂದೇ ಆದ್ರೆ ಯಾವ ದೇಶ ಉಳಿಯೋದಕ್ಕೆ ಸಾಧ್ಯ? ಅದರಿಂದ ಈ ರಚನಾತ್ಮಕ ಚಳವಳಿಗಳು ಮಾಡಿರುವಂತಹ ಅಸಾಧಾರಣವಾದ ಕೆಲಸ ಕಳೆದ 7 ದಶಕಗಳಲ್ಲಿ ದೇಶದಲ್ಲಿ, ಅದನ್ನ ಮುನ್ನೆಲೆಗೆ ತರೋಣ. ಅವರ ಪಾಠದಿಂದ ಈ ದೇಶವನ್ನ ಕಟ್ಟೋಣ. ಆಗ ನಾವು ಮುಸಲ್ಮಾನರನ್ನು ಬೈಬೇಕಾಗಿಲ್ಲ, ಹಿಂದೂಗಳನ್ನು ಬೈಬೇಕಾಗಿಲ್ಲ. ಎರಡೂ ಕಡೆ ಕಳೆದಿದ್ದಾರೆ, ಎರಡೂ ಕಡೆ ಒಳ್ಳೆಯವರಿದ್ದಾರೆ. ನಾವು ಒಟ್ಟಿಗೆ ಉಳಿದ್ರೆ ಈ ದೇಶ ಆಗ್ತೀವಿ. ಬೇರೆ ಬೇರೆ ಆದ್ರೆ ಅವ್ರು ಇವ್ರನ್ನ ಕೊಲ್ತಾರೆ, ಇವ್ರು ಅವ್ರನ್ನ ಕೊಲ್ತಾರೆ. ಹಾಗಾಗದೇ ಇರಲಿ ಅಂತ ಆಶಿಸಿ ಇಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿ ಈ ಚರ್ಚೆಗೆ ಅನುವು ಮಾಡಿಕೊಟ್ಟ ಮಾನ್ಯ ಹನುಮಂತಪ್ಪನವರಿಗೆ ಮತ್ತು ಇಲ್ಲಿ ಬಂದು ಇಷ್ಟು ತಾಳ್ಮೆಯಿಂದ ಈ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡು ಮುಂದೆ ತಮ್ಮ ನುಡಿಗಳನ್ನು ಆಡ್ತಿರುವ ಸಾಣೆಹಳ್ಳಿ ಸ್ವಾಮಿಗಳಿಗೆ ವಂದಿಸ್ತೇನೆ. ನಾನು ಸಾಣೆಹಳ್ಳಿಗೂ ನನಗೂ ಕಳೆದ 25 ವರ್ಷಗಳ ಒಡನಾಟ ಇದೆ. ನನ್ನ ಪರಮ ಗೆಳೆಯ ಸಿ ಜಿ ಕೃಷ್ಣಸ್ವಾಮಿ ಅಲ್ಲಿ ಮೊದಲು ಹೋಗಿ ಅಲ್ಲಿ ಕೆಲಸ ಮಾಡಿ ಆ ಇಡೀ ರಂಗ ಭೂಮಿಯ ಕೆಲಸವನ್ನ ಮಾಡೋದಕ್ಕೆ ಪ್ರೇರಣೆ ನೀಡಿದ ಅವರ ಹಿರಿಯ ಸ್ವಾಮಿಗಳು ಅದಕ್ಕೆ ಪ್ರೇರಣೆ ನೀಡಿದ್ರು. ಹಾಗಾಗಿ ನನಗೊಂದು ರೀತಿಯಲ್ಲಿ ಸಾಣೆಹಳ್ಳಿ ಅಂತಂದ್ರೆ ನನ್ನ ವೃತ್ತಿಯಿಂದ ಕೂಡ ನಾನು ಆಗಾಗ ಹೋಗಿ ಕೆಲಸ ಮಾಡುವ ಕ್ಷೇತ್ರ ಅದು. ಇದೆಲ್ಲವನ್ನ ನೆನೆದು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.